ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಟಿಯು ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ವಿಡಿಯೋದಿಂದ ಇವತ್ತು ಟು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ. ಇವತ್ತು ನಮಗೆ ಗೊತ್ತಿರೋ ಹಾಗೆ ವರ್ಲ್ಡ್ ಕಾನ್ಸ್ಟಿಟ್ಯೂಷನ್ ಡೇ, ರಾಷ್ಟ್ರೀಯ ಸಂವಿಧಾನ ದಿನಾಚರಣೆ. ಈ ದಿನಾಚರಣೆ ನೀವು ಕಂಪಲ್ಸರಿ ಆಚರಣೆ ಮಾಡಬೇಕು ಅಂತ ವಿಟಿಯವರು ನೋಟಿಸ್ನ ಕಳಿಸಿದ್ದಾರೆ. ಎಲ್ಲ ಕಾಲೇಜಲ್ಲೂ ಕೂಡ ರಾಷ್ಟ್ರೀಯ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ ಅನ್ಕೋತೀನಿ. ನಂತರ ಎರಡನೇ ಅಪ್ಡೇಟ್ ಅಂದ್ಬಿಟ್ಟು ನಿಮಗೆ ವಿಟಿಯು ಸಿಪಿಸಿ ಸಪೋರ್ಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾವ ಕಂಪ್ನಿದು ಯಾವುದಕ್ಕೆ ಎಲಿಜಿಬಿಲಿಟಿ ಏನು ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರನ್ನು ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ಥರ ಹೆಚ್ಚಿನ ವಿಟಿಯೋ ಅಪ್ಡೇಟ್ಸು ನಮ್ಮ ಚಾನಲ್ಗೆ ಡೈಲಿ ಅಪ್ಡೇಟ್ಸು, ಡೈಲಿ ವಿಟಿಯೋ ಅಪ್ಡೇಟ್ಸು, ವಿಟಿಯೋ ರಿಲೇಟೆಡ್ ಏನೋ ಇನ್ಫಾರ್ಮೇಷನ್ ಬರ್ತಾ ಇರ್ತದೆ. ವಿಟಿಯಿಂದ ಸಿ ಪಿ ಸಿರ್ಕೊಂಡು ಯಾರಿಗೆ ಬಂದಿದೆ ಅಂದರೆ 2021 ಪಾಸ್ಔಟ್ ಬ್ಯಾಚ್ ಅವ್ರಿಗೆ ಬಿಟ್ಟಿದ್ದಾರೆ, BE BTEC ಅವರಿಗೆ. ಅದರಲ್ಲಿ ಬಂದುಬಿಟ್ಟು CSE IT ECE IEEE ಸಾಫ್ಟ್ವೇರ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದಾರೆ. ಕಂಪ್ನಿ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ನಿಮಗೆ 4th ಮತ್ತು 5th ಡಿಸೆಂಬರು ಕ್ಯಾಂಪಸ್ ಟೈಪ್ ಇರ್ತದೆ. ಇಲ್ಲಿ ಅಂದರೆ ನಿಮಗೆ ಕ್ಯಾಂಬ್ರಿಡ್ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಕೃಷ್ಣಾಜರಗಳ ಬೆಂಗಳೂರಲ್ಲಿ ಟೈಮಿಂಗ್ಸ್ ಕೂಡ ಬಿಟ್ಟಿದ್ದಾರೆ. 2021 ಬ್ಯಾಚು, ಇದರಲ್ಲಿ 70% ಆ್ಯಂಡ್ ಅಬೌವ್ ಇರಬೇಕಾಗುತ್ತೆ. ನಿಮಗೆ 12th ಅಥವಾ ಡಿಪ್ಲೊಮೋ ಅಥವಾ BTEC ಅಥವಾ BE BTEC ಅಥವಾ 12th ಆಗಿರಲಿ, ಯಾವುದರಲ್ಲಾಗಲಿ ನಿಮಗೆ 70% ಮೇಲೆ ಇರಬೇಕಾಗುತ್ತೆ. ನೀವು ಗ್ರಾಜ್ಯುಯೇಟ್ ಇಂಜಿನಿಯರಿಂಗಲ್ಲಿ BE BTEC ನೀವು ಮಾಡ್ಕೋಬೇಕಾಗುತ್ತೆ. BE BTEC CSE ಅಥವಾ IT ಅಥವಾ ECE ಆ್ಯಂಡ್ IEEE ಆಗಿರಬೇಕಾಗುತ್ತೆ. ನಿಮಗೆ 2.75 lakh ಪರ ನಮ್ಗೆ ಸಿಗ್ತದೆ. 80 months ಪಿರಿಯಡ್ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಫಾರ್ ಮೋರ್ ಇನ್ಫಾರ್ಮೇಷನ್ ನೀವು ಚೆಕ್ ಮಾಡಬೇಕಾಗುತ್ತೆ. ವಿಟಿ ವೆಬ್ಸೈಟ್ನ ಒಂದು ಫಾರ್ಮ್ ಕೊಟ್ಟಿರ್ತಾರೆ, ಆ ಫಾರ್ಮ್ ರಿಜಿಸ್ಟರ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೀಜರ್ನ ಅವರ ನಿಮಗೆ ಮೆನ್ಷನ್ ಮಾಡ್ತಾರೆ, ನೀವು ಅಟೆಂಡ್ ಮಾಡೋಕ್ಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳಿಗೆ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.